ಸಂಖ್ಯೆಗಳೊಂದಿಗೆ ಆಟ ಈ ಪಾಠದ ವಿಡಿಯೋ ಭಾಗ ಮತ್ತೊಮ್ಮೆ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ಭಾಗದಲ್ಲಿ ಇಲ್ಲಿ ನಾವು ಕಲಿಯುವಂತಹ ವಿಷಯ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳನ್ನು ಕೊಟ್ಟಾಗ ಆ ಅಕ್ಷರಗಳ ಬೆಲೆಯನ್ನು ನಿಖರವಾಗಿ ಕಂಡುಹಿಡಿಯುವಂಥದ್ದು. ಇಲ್ಲಿ ನಾವು ಕೆಲವು ಅಂಕಿಗಳ ಬದಲು ಅಕ್ಷರಗಳನ್ನು ಹಾಕ್ತೀವಿ, ಆ ಅಕ್ಷರಗಳ ಬೆಲೆಯನ್ನು ನಿಖರವಾಗಿ ಕಂಡುಹಿಡಿತೇವೆ. ಈ ರೀತಿ ಕಂಡುಹಿಡಿಬೇಕಿದ್ದ ಇಲ್ಲಿ ಎರಡು ನಿಯಮಗಳನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು. ಅದೇನೆಂದರೆ, ಒಂದು ಅಂಕಿಗೆ ಒಂದೇ ಅಕ್ಷರ ಇರಬೇಕು ಅಥವಾ ಒಂದು ಅಕ್ಷರಕ್ಕೆ ಒಂದೇ ಅಂಕಿ ಇರಬೇಕು. ಉದಾಹರಣೆಗೆ ಎ ಅನ್ನುವ ಒಂದು ಅಕ್ಷರವನ್ನು ನಾವು ಹಾಕಿದರೆ ಅದು ಯಾವುದಾದ್ರೂ ಒಂದು ಅಂಕಿಯನ್ನು ಮಾತ್ರ ಪ್ರತಿನಿಧಿಸಬೇಕು, ಅಥವಾ ಎಂಟು ಅನ್ನೋ ಒಂದು ಅಂಕಿ ಇದ್ದರೆ ಅದಕ್ಕೆ ಒಂದೇ ಅಕ್ಷರ ಇರಬೇಕು. ಇದು ಒಂದು ನಿಯಮ. ಎರಡನೆಯ ನಿಯಮ ಏನೆಂದರೆ, ಯಾವುದೇ ಸಂಖ್ಯೆಯ ಮೊದಲ ಅಂಕಿ ಸೊನ್ನೆ ಬರಬಾರ್ದು. ಇದೆರಡು ನಿಯಮಗಳನ್ನು ಇಲ್ಲಿ ನಾವು ಗಮನಿಸಬೇಕು. ಈಗ ನಾವು ಒಂದು ಉದಾಹರಣೆಯ ಮೂಲಕ ಈ ಒಂದು ವಿಷಯವನ್ನು ನೋಡೋಣ. ಬಹಳ ಖುಷಿ ಕೊಡುತ್ತೆ. ಕೆಳಗಿನ ಮೊತ್ತದಲ್ಲಿನ ಕ್ಯೂ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನೋಡೋಣ ಇಲ್ಲಿ ಯಾವ ಅಂಕಿಗಳನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಅಕ್ಷರವನ್ನು ಕೊಟ್ಟಿದ್ದಾರೆ ಅಂತ ನೀವು ಗಮನಿಸ್ತಾ ಹೋಗಿ. ಮೂರು ಒಂದು ಕ್ಯೂ, ಒಂದು ಕ್ಯೂ ಮೂರು. ಇಲ್ಲಿ ಕ್ಯೂ ಅನ್ನುವ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ. ಆನಂತರ ಇವುಗಳ ಮೊತ್ತ ಇದು ಕೂಡಿಸಬೇಕು, ಕೂಡಿಸಲಿಕ್ಕೆ ಹೇಳಿದ್ದಾರೆ. ಕೂಡಿಸಿದಾಗ ಮೊತ್ತ 501 ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಕೂಡಿಸಬೇಕು, 501 ಬರುತ್ತೆ. ಇಲ್ಲಿ ನಾವು ಕ್ಯೂ ಅನ್ನುವ ಒಂದು ಅಕ್ಷರ ನಮ್ಗೆ ಗೊತ್ತಿಲ್ಲದ ಬೆಲೆ, ಅಲ್ಲಿ ಎಷ್ಟು ಅಂಕಿ ಅಂತ ಗೊತ್ತಿಲ್ಲ. ಕಂಡುಹಿಡಿದು ಹೇಗೆ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕೋಷ್ಟಕವನ್ನು ಗಮನಿಸಿ ಬಿಡಿ ಸ್ಥಾನವನ್ನು ನೋಡಿ. ಬಿಡಿ ಸ್ಥಾನದಲ್ಲಿ ಮೊದಲಿಗೆ ನಾವು ಕೂಡಿಸೋದು ಯಾವಾಗಲೂ ಬಿಡಿ ಸ್ಥಾನವನ್ನು, ಯೂನಿಟ್ ಪ್ಲೇಸನ್ನು ಫಸ್ಟ್ ಆ್ಯಡ್ ಮಾಡ್ತೀವಿ. ಕ್ಯೂ ಪ್ಲಸ್ 3, ಕ್ಯೂ ಫಸ್ಟಿಗಿದೆ, ಇದಕ್ಕೆ ಆ್ಯಡ್ ಮಾಡ್ತೀವಿ ಪ್ಲಸ್ 3 ಈಸ್ ಈಕ್ವಲ್ ಟು ಅಲ್ಲಿ ಆನ್ಸರ್ನಲ್ಲಿ 1 ಬಂದಿದೆ. ಈಗ 3 ಕ್ಯೂಗೆ ಆ್ಯಡ್ ಮಾಡಿದಾಗ 1 ಬರಬೇಕಿದ್ರೆ ಕ್ಯೂ ಎಷ್ಟಾಗಿರಬೇಕು? ಅದು 1 ಆಗಿದ್ದರೆ 1 + 3 = 4 ಆಗುತ್ತೆ, ಆಗಲ್ಲ. 2 ಆಗಿದ್ದರೆ 2 + 3 = 5 ಆಗುತ್ತೆ, ಆಗಲ್ಲ. 3 ಆಗಿದ್ದರೆ 3 + 3 = 6 ಆಗುತ್ತೆ, 1 ಬರಲ್ಲ. ಸೊ 4 ಆಗಿದ್ದರೆ 4 + 3 = 7 ಆಗುತ್ತೆ, ಅದೂ ಆಗಲ್ಲ. ಸೊ 5 ಆಗಿದ್ದರೆ 5 + 3 = 8 ಆಗುತ್ತೆ, ಅದೂ ಕೂಡ ಆಗಲ್ಲ. 6 ಆಗಿದ್ದರೆ 6 + 3 = 9 ಆಗುತ್ತೆ, ಅದೂ 1 ಬರಲ್ಲ. ಸೊ 7 ಆಗಿದ್ದರೆ 7 + 3 = 10 ಆಗುತ್ತೆ, ಅಲ್ಲಿ 0 ಬರುತ್ತೆ ಯೂನಿಟ್ ಪ್ಲೇಸಲ್ಲಿ, ಅದೂ ಆಗಲ್ಲ. ಸೊ 8 ಆದಾಗ 8 + 3 = 11 ಬರುತ್ತೆ, 11 ಬರುತ್ತೆ ಯೂನಿಟ್ ಪ್ಲೇಸಲ್ಲಿ, 1 ಬರುತ್ತೆ. ಸೊ ಕ್ಯೂ ವ್ಯಾಲ್ಯೂ ಡೆಫಿನೆಟ್ಲಿ ಅದು 8 ಆಗುತ್ತೆ. ಸೊ ಈಗ ಆ್ಯಡ್ ಮಾಡೋ ನೋಡಿ, 8 + 3 = 11 ಆಯಿತು, 1 ಅಲ್ಲಿ ಉಳಿಯುತ್ತೆ ಯೂನಿಟ್ ಪ್ಲೇಸಲ್ಲಿ. ಈಗ ನಮಗೆ 1 ಉಳಿಯುತ್ತದೆ, 1 + 1 = 2 ಆಯಿತು, 2 + 8 = 10 ಆಗುತ್ತೆ. 0 ಹಾಕಿ 1 ಉಳಿಯಿತು, 1 + 3 = 4 ಆಯಿತು, 4 + 1 = 5 ಆಯಿತು. ಸೊ 501 ಆಯಿತು. ಸೊ ಹಾಗಾದರೆ ಕ್ಯೂ ವ್ಯಾಲ್ಯೂ 8, ಅಕ್ಷರಕ್ಕೆ ಈಗ ಬೆಲೆ ಸಿಕ್ಕಿತು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಮೊತ್ತದಲ್ಲಿ ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ. ಇದು ಕೂಡ ಸಮ್ ಮಾಡುವಂಥ ಒಂದು ಲೆಕ್ಕ. ಇಲ್ಲಿ ಕೊಟ್ಟಿರತಕ್ಕಂತಹ ನಂಬರನ್ನು ನೋಡೋಣ, 2AB. AB1 ಆನ್ಸರ್ ಏನು ಕೊಟ್ಟಿದ್ದಾರೆ? B18. ಇಲ್ಲಿ ಎರಡು ಅಕ್ಷರಗಳಿವೆ. ಇಲ್ಲಿ ಯೂನಿಟ್ ಪ್ಲೇಸನ್ನು ತೆಗೆದುಕೊಳ್ಳೋಣ ಫಸ್ಟ್. B+1 = 8 ಬರಬೇಕು. ಸೊ B+1 ಅದು ಎಲ್ಲ ಕಡೆ ಬಿ ಇದೆ, ಎಲ್ಲ ಲೈನಲ್ಲೂ ಕೂಡ ಬಿ ಇದೆ, ಗಮನಿಸಿ ನೀವು. ಇಲ್ಲಿ ಫಸ್ಟ್ ಯೂನಿಟ್ ಪ್ಲೇಸನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. B+1 = 8 ಬಂತು. B+1 = 8, ಹಾಗಾದರೆ ಬಿಯ ವ್ಯಾಲ್ಯೂ ಎಷ್ಟಾಗಬೇಕು ನೋಡೋಣ. 1 ಹಾಕಿದರೆ 1 + 1 = 2 ಆಯಿತು, ಆಗಲ್ಲ. 2 ಹಾಕಿದರೂ ಆಗಲ್ಲ, 2 + 1 = 3 ಆಯಿತು. 3 ಹಾಕಿದರೆ 3 + 1 = 4 ಆಗುತ್ತೆ. 4 ಹಾಕಿದರೆ 4 + 1 = 5 ಆಯಿತು. 5 ಹಾಕಿದರೆ 5 + 1 = 6 ಆಗುತ್ತೆ. 6 ಹಾಕಿದರೆ 6 + 1 = 7 ಆಗುತ್ತೆ. ಸೊ 7 ಹಾಕಿದರೆ 7 ಈಸ್ ದ ವ್ಯಾಲಿಡ್ ನಂಬರ್ ಆಗುತ್ತೆ. 7 + 1 = 8. ಸೊ ಬಿ ಎಲ್ಲೆಲ್ಲ ನಿಮಗೆ ಸಿಗುತ್ತೆ ಅಲ್ಲೆಲ್ಲ 7 ಹಾಕಿಬಿಡಿ, 7 ಎಂಟ್ರಿ ಮಾಡಿ. ಸೊ ಈಗ ಎ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಬಿ ಸಿಕ್ಕಿತ್ತು. ಈಗ ಸೆಕೆಂಡ್ ಲೈನ್ ನೋಡಿ ನೀವು, A+7. A+7 = 1 ಬರಬೇಕು. A+7 = 1 ಬರಬೇಕು ಅಂತಂದರೆ ಎ ವ್ಯಾಲ್ಯೂ ಎಷ್ಟಾಗಬೇಕು? ಎಗೆ 0 ಹಾಕಿದರೆ ಅದು 7 ಆಗುತ್ತೆ, 1 ಬರಲ್ಲ. ಎಗೆ 1 ಹಾಕಿದರೆ 1 + 7 = 8 ಆಗುತ್ತೆ, ಅದು ಆಗಲ್ಲ. ಸೊ 2 ಹಾಕಿದರೆ 2 + 7 = 9, ನಾಟ್ ವ್ಯಾಲಿಡ್. 3 ಹಾಕಿದರೆ 3 + 7
10 ಆಗಲ್ಲ. ಸೊ 4 ಇಸ್ ದ ವ್ಯಾಲಿಡ್ ನಂಬರ್. 4 ಹಾಕಿದರೆ 4 + 7 = 11 ಬರುತ್ತೆ. ಸೊ 1 ರಿಮೈನ್ ಆಗುತ್ತೆ ಯೂನಿಟ್ ಆ ಪ್ಲೇಸಲ್ಲಿ, 10th ಪ್ಲೇಸಲ್ಲಿ. ಸೊ ಆಗ ನಮಗೆ ಎಯ ವ್ಯಾಲ್ಯೂ 4 ಆಗುತ್ತೆ. 4 + 7 = 11 ಆಯಿತು, 1 ರಿಮೈನ್ ಆಗುತ್ತೆ. ಸೊ 3 + 4 = 7. ಸೊ ಎ ಇಸ್ ಈಕ್ವಲ್ ಟು 4, ಬಿ ಇಸ್ ಈಕ್ವಲ್ ಟು 7 ಆದಾಗ ನಮ್ಮ ಉತ್ತರ ಸರಿ ಬರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ರೀತಿ ಕೂಡಿಸುವಾಗ ಅಥವಾ ಕಳೆಯುವಾಗ ಅಕ್ಷರಗಳನ್ನು ಕೊಟ್ಟರೆ ನೀವು ಅದರ ಬೆಲೆಯನ್ನು ಕಂಡುಹಿಡಿಬೋದು. ಸುಲಭ ಇದೆ ಅಲ್ವಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ಲೈಕ್ ಮಾಡಲಿಕ್ಕೆ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.